ಚಿಕ್ಕಬಳ್ಳಾಪುರ ಜಿಲ್ಲೆ ಹಿರೇನಾಗುವಲ್ಲಿ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನಾ ಸ್ಥಳಕ್ಕೆ ತೆರಳಿದ್ದಾರೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಸದ್ಯ ಆ ಘಟನೆ ನಡೆದಂತ ಸ್ಥಳದಲ್ಲಿ ಗೃಹ ಸಚಿವ ಬೊಮ್ಮಾಯಿ ಅವರು ಹೋಗ್ತಾ ಇದ್ದಾರೆ ಘಟನೆಯ ಮಾಹಿತಿಯನ್ನ ಪಡೆದಿದ್ದಾರೆ ಗೃಹ ಸಚಿವರು ಈ ಕುರಿತು ಸಚಿವ ಡಾಕ್ಟರ್ ಕೆ ಸುಧಾಕರ್ ಜೊತೆಗೂ ಕೂಡ ಚರ್ಚೆಯನ್ನ ನಡೆಸಲಿದ್ದಾರೆ ನಿನ್ನೆ ತಡರಾತ್ರಿ ಚಿಕ್ಕಬಳ್ಳಾಪುರ ಜಿಲ್ಲೆ ಹಿರೇನಾಗುವಲ್ಲಿಯಲ್ಲಿ ಜಿಲೆಟಿನ್ ಸ್ಫೋಟಗೊಂಡಿದೆ ಆರು ಮಂದಿಯ ದೇಹ ಚಿದ್ರ ಚಿದ್ರವಾಗಿದೆ ಘಟನಾ ಸ್ಥಳಕ್ಕೆ ಹೋಗ್ತಾ ಇದ್ದಾರೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಘಟನೆಯ ಇಂಚಿಂಚು ಮಾಹಿತಿಯನ್ನ ಪಡೆದುಕೊಳ್ಳತಾ ಇದ್ದಾರೆ ಈಗ ಆಲ್ರೆಡಿ ನಾಲ್ಕು ಜನರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ ಇಬ್ಬರನ್ನ ಬಂಧಿಸಿದ್ದಾರೆ ಶಿವಮೊಗ್ಗದಲ್ಲೂ ನಡೆದಂತ ದಿನ ಘಟನೆ ಆದಂತ ದಿನ ಅದರ ನೆಕ್ಸ್ಟ್ ಡೇ ಹೋದ್ರು ಏನು ನಾಮುಂದು ತಾಮುಂದು ಅಂತ ಹೋದ್ರು ಅಲ್ಲಿ ವಿಚಾರಗಳನ್ನ ಗಮನ ಹರಿಸಿದ್ರು ಪರಿಶೀಲನೆ ನಡೆಸಿದಾಯಿತು ಅವರಿಗೊಂದಿಷ್ಟು ಪರಿಹಾರದ ಮೊತ್ತವನ್ನ ಘೋಷಣೆ ಮಾಡಿದ್ರಿ ಅದು ಮುಗಿತು ಅಲ್ಲಿಗೇನೆ ಆ ಟೈಮಲ್ಲಿ ಹೇಳ್ತಾ ಇದ್ರು ಮುಖ್ಯಮಂತ್ರಿಗಳು ಯಾರ್ಯಾರದಲ್ಲ ಅಕ್ರಮ ಇದೆ ಅರ್ಜಿ ಹಾಕ್ಬಿಟ್ಟು ಸಕ್ರಮ ಮಾಡ್ಕೊಂಡು ಬಿಡ್ರಪ್ಪ ಅಂತ ಅಮಾಯಕ ಜೀವಗಳನ್ನ ಬಲಿ ತೆಗೆದುಕೊಳ್ಳುವಂತ ಇಂತ ಪರಿಸ್ಥಿತಿಗಳಿಗೆ ಅಂತ ಜಾಗಗಳಿಗೆ ಅಂತ ಕ್ರಷರ್ಗಳಿಗೆ ಯಾಕೆ ಪರ್ಮಿಷನ್ ಕೊಡ್ತೀರಿ ಈ ಹಿಂದೆ ಕೂಡ ಚಿಕ್ಕಬಳ್ಳಾಪುರ ಜಿಲ್ಲೆ ಜಿಲೆಟಿನ್ ತವರೂರ ಆಗಿಬಿಟ್ಟಿದ್ಯಾ ಅಂತ ಇದೇ ಪವರ್ ಟಿವಿ ಒಂದು ಸುದ್ದಿಯನ್ನ ಬಿತ್ತರಿಸಿದಾಗ ಅವತ್ತು ಕೂಡ ಯಾರು ಎಚ್ಚೆತ್ತುಕೊಳ್ಳಲಿಲ್ಲ ಇವತ್ತು ಹೇಳ್ತಾರೆ ಯಾವತ್ತು ಕೂಡ ಇಂತ ಘಟನೆಯನ್ನ ನಡೆಯೋದಕ್ಕೆ ನಾವು ಬಿಡೋದಿಲ್ಲ ಮುನ್ನೆಚ್ಚರಿಕೆಯನ್ನ ವಹಿಸ್ತೀವಿ ಕ್ರಮ ತೆಗೆದುಕೊಳ್ಳುತ್ತೀವಿ ಎಲ್ಲ ಆದ್ಮೇಲೆ ಏನು ಮುನ್ನೆಚ್ಚರಿಕೆಯನ್ನ ವಹಿಸ್ತೀರಿ ಶಿವಮೊಗ್ಗದ ಹುಣಸೋಡಾಯಿತು ಈಗ ಹಿರೇನಾಗುವಲ್ಲಿ ಸರದಿ ಜಿಲೆಟಿನ್ ಬ್ಲಾಸ್ಟ್ ಗೆ ಬೆಚ್ಚಿ ಬಿದ್ದಿದ್ದಾರೆ ಗಡಿ ಜಿಲ್ಲೆ ಚಿಕ್ಕಬಳ್ಳಾಪುರ ಜನ ಘಟನಾ ಸ್ಥಳದಲ್ಲಿ ಎಫ್ಎಸ್ಎಲ್ ತಂಡ ಪರಿಶೀಲನೆಯನ್ನ ನಡೆಸ್ತಾ ಇದೆ ಸ್ಥಳದಲ್ಲಿ ದೊರೆತ ಸ್ಯಾಂಪಲ್ ಅನ್ನು ಸಂಗ್ರಹಿಸಿದ್ದಾರೆ ಎಫ್ಎಸ್ಎಲ್ ತಂಡ ಸ್ಫೋಟದ ಕುರಿತು ಮಾಹಿತಿಯನ್ನ ಸಂಗ್ರಹಿಸ್ತಾ ಇದೆ ಎಫ್ಎಸ್ಎಲ್ ಟೀಮ್ ಎಷ್ಟು ಮೊತ್ತದ ಜಿಲೆಟಿನ್ ಸ್ಫೋಟಗೊಂಡಿರಬಹುದು ಅನ್ನುವಂತ ವಿಚಾರವಾಗಿ ಶಿವಮೊಗ್ಗದ ಹುಣಸೋಡು ಆಯಿತು ಈಗ ಹಿರೇನಾಗುವಲ್ಲಿ ಸರದಿ ಜಿಲೆಟಿನ್ ಬ್ಲಾಸ್ಟ್ ಗೆ ಚಿಕ್ಕಬಳ್ಳಾಪುರ ಗಡಿ ಜಿಲ್ಲೆಯ ಗಡಿ ಭಾಗದ ಜನತೆ ಬೆಚ್ಚಿ ಬಿದ್ದಿದ್ದಾರೆ ಘಟನಾ ಸ್ಥಳದಲ್ಲಿ ಎಫ್ಎಸ್ಎಲ್ ತಂಡ ಕೂಡ ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ನಡೆಸ್ತಾ ಇದೆ ಸ್ಥಳದಲ್ಲಿ ದೊರೆತಂತ ಸ್ಯಾಂಪಲ್ ಅನ್ನು ಸಂಗ್ರಹಿಸಿದೆ ಎಫ್ಎಸ್ಎಲ್ ತಂಡ ಸ್ಫೋಟದ ಕುರಿತು ಮಾಹಿತಿಯನ್ನ ಸಂಗ್ರಹಿಸ್ತಾ ಇದೆ ಎಫ್ಎಸ್ಎಲ್ ನ ತಂಡ ಶಿವಮೊಗ್ಗದಲ್ಲಿ ಆದಾಗಲೂ ಕೂಡ ಇಡೀ ಶಿವಮೊಗ್ಗ ಜಿಲ್ಲೆಯ ಜನತೆ ಅಷ್ಟೆಲ್ಲ ಇಡೀ ರಾಜ್ಯದ ಜನ ಬೆಚ್ಚಿ ಬಿದ್ದಿದ್ರು ಈಗ ಚಿಕ್ಕಬಳ್ಳಾಪುರ ಒಂದು ಚಿಕ್ಕ ಜಿಲ್ಲೆ ಏನಾದರೂ ಒಂದು ವೇಳೆ ನ ಸಿಟಿ ಪ್ರದೇಶದಲ್ಲಿ ಅಥವಾ ಜನ ಓಡಾಡುವಂತಹ ಪ್ರದೇಶದಲ್ಲಿ ನಗರ ಪ್ರದೇಶದಲ್ಲಿ ಆಗಿಬಿಟ್ಟಿದ್ದಿದ್ದರೆ ಅದರ ಹತ್ತಿರ ಆಗಿಬಿಟ್ಟಿದ್ದಿದ್ರೆ ಏನು ಗತಿ ಅಕ್ಷರಶಃ ಗಡಿ ಜಿಲ್ಲೆ ಚಿಕ್ಕಬಳ್ಳಾಪುರದ ಜನತೆ ಬೆಚ್ಚಿ ಬಿದ್ದಿದ್ದಾರೆ ಜಿಲೆಟಿನ್ ಬ್ಲಾಸ್ಟ್ಗೆ ಇವೆಲ್ಲವೂ ಕೂಡ ಬೆಳಗಿನ ಜಾವ ಇಲ್ಲ ತಡರಾತ್ರಿ ಸಂಭವಿಸುವಂಥದ್ದು ಯಾಕಂದ್ರೆ ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಇದು ಜನವರಿ 27ನೇ ತಾರೀಕು ಪವರ್ ಟಿವಿ ಪ್ರಸಾರ ಮಾಡಿದಂಥ ವರದಿ ಇದು ಅಕ್ರಮವಾಗಿ ಜಿಲೆಟಿನ್ ಅನ್ನ ಸ್ಟೋರ್ ಮಾಡಿಟ್ಕೊಂಡಿದ್ದಂಥ ವರದಿಯನ್ನ ಸುದ್ದಿಯನ್ನ ನಿಮ್ಮ ಪವರ್ ಟಿವಿ ಬಿತ್ತರಿಸಿತ್ತು ಅದರ ಒಂದು ಫುಟೇಜಸ್ಗಳನ್ನ ತಾವೀಗ ನೋಡ್ತಾ ಇದ್ದೀರಿ ಅವತ್ತೇ ಪವರ್ ಟಿವಿ ಎಚ್ಚರಿಕೆಯನ್ನ ನೀಡಿತ್ತು ಮುಂದೊಂದು ದಿನ ಅನಾಹುತ ಸಂಭವಿಸಬಹುದು ಇಂಥ ಒಂದು ಅಕ್ರಮ ಜಿಲೆಟಿನ್ನ ಸ್ಟೋರೇಜ್ಗಳಿಗೆ ಅವಕಾಶವನ್ನು ಮಾಡಿಕೊಡಬೇಡಿ ಅನ್ನುವಂಥ ಮಾತನ್ನು ಪವರ್ ಟಿವಿ ಒತ್ತಿ ಒತ್ತಿ ಹೇಳಿತ್ತು ಇವತ್ತು ಆ ಘಟನೆ ನಡೆದಿದೆ ನಿಜಕ್ಕೂ ಕೂಡ ದುರ್ಘಟನೆ ದುರಂತ ಸಂಭವಿಸಿದೆ ಆರು ಜನರ ಬದುಕು ಛಿದ್ರವಾಗಿದೆ ಅವರ ಮನೆಯವರ ಬದುಕು ಬೀದಿಗೆ ಬಿದ್ದಿದೆ ಅಮಾಯಕ ಜೀವಗಳು ಇವತ್ತು ಛಿದ್ರವಾಗಿ ಹೋಗಿದ್ದಾವೆ ಎಫ್ಎಸ್ಎಲ್ ತಂಡ ಅಲ್ಲಿ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸ್ತಾ ಇದೆ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ ಎಷ್ಟು ಪ್ರಮಾಣದಲ್ಲಿ ಜಿಲೆಟಿನ್ ಅನ್ನ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ರು ಅಂತ ಹೇಳಿ
ಒಂದು ಕಡೆ ದೇಹಗಳು ಛಿದ್ರ ಛಿದ್ರವಾಗಿ ಬಿದ್ದಿರುವಂತ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಘಟನಾ ಸ್ಥಳದಲ್ಲಿ ಎಫ್ಎಸ್ಎಲ್ ತಂಡ ಕೂಡ ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸ್ತಾ ಇದೆ ಎಷ್ಟು ಪ್ರಮಾಣದ ಜಿಲೆಟಿನ್ ಸ್ಫೋಟಗೊಂಡಿರಬಹುದು ಅನ್ನುವಂತದ್ರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ ಎಫ್ಎಸ್ಎಲ್ ನ ತಂಡ ಜಿಲ್ಲಾ ಉಸ್ತುವಾರಿ ಸಚಿವರು ಆರೋಗ್ಯ ಸಚಿವರು ಸುಧಾಕರ್ ಕೂಡ ಭೇಟಿಯನ್ನು ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಬಸವರಾಜ್ ಬೊಮ್ಮಾಯಿ ಕೂಡ ಆ ಸ್ಥಳಕ್ಕೆ ಭೇಟಿಯನ್ನು ಕೊಡುತ್ತಾರೆ ಜಿಲ್ಲಾಧಿಕಾರಿ ಕೂಡ ಆ ಸ್ಥಳದಲ್ಲಿ ಇದ್ದಾರೆ ಇವಾಗ ಚಿಕ್ಕಬಳ್ಳಾಪುರದಲ್ಲಿ ನಡೆದಿರುವಂತ ಈ ಒಂದು ದುರ್ಘಟನೆ ನಿಜಕ್ಕೂ ಕೂಡ ರಾಜ್ಯದ ಜನತೆಯನ್ನ ಬೆಚ್ಚಿ ಬೀಳಿಸಿದೆ ಇಂತಹ ಅಕ್ರಮ ಗಣಿಗಾರಿಕೆಗಳಿಗೆ ಬ್ರೇಕ್ ಹಾಕಿಲ್ಲ ಅಂತಂದ್ರೆ ಅಥವಾ ಸಕ್ರಮ ಗಣಿಗಾರಿಕೆ ಆದರೂ ಪರವಾಗಿಲ್ಲ ಒಂದು ವೈಜ್ಞಾನಿಕ ರೀತಿಯಲ್ಲಿ ನಡೆಸಿಕೊಂಡು ಹೋಗಿಲ್ಲ ಅಂತಂದ್ರೆ ಇಂತಹ ದುರಂತಗಳಿಗೆ ಸಾಕ್ಷಿ ಆಗ್ತಾ ಹೋಗುತ್ತೆ ಇನ್ನು ಎಷ್ಟು ಜನ ಅಮಾಯಕ ಜೀವಗಳನ್ನು ಬಲಿ ತೆಗೆದುಕೊಳ್ಳುತ್ತೀರಿ ಶಿವಮೊಗ್ಗದಲ್ಲಿ 3 ರಿಂದ 4 ಜನ ತಿರು ಹೋಗಿದ್ರು ಇವತ್ತು 6 ಮಂದಿ ಪ್ರಾಣವನ್ನ ಕಳೆಕೊಂಡಿದ್ದಾರೆ ವೈಜ್ಞಾನಿಕ ಸಕ್ರಮ ಗಣಿಗಾರಿಕೆ ಆದ್ರೆ ವೈಜ್ಞಾನಿಕ ರೀತಿಯಲ್ಲಿ ನಡೆಸಿ ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅದರ ರೀತಿ ನಡೆಸಿಕೊಳ್ತಾ ಹೋಗಿ ಇವತ್ತಿನ ಈ ದುರ್ಘಟನೆಗೆ ಯಾರು ಜವಾಬ್ದಾರಿಯನ್ನ ಹೊತ್ತುಕೊಳ್ಳುತ್ತಾರೆ ನೀವು ಎಫ್ಐಆರ್ ಹಾಕಬಹುದು ಇನ್ನೊಂದು ಹಾಕಬಹುದು ಅಥವಾ ಪರಿಹಾರ ಧನವನ್ನ ಘೋಷಿಸಬಹುದು ಆದ್ರೆ ಹೋದಂತ ಅಮಾಯಕ ಜೀವಗಳ ಪ್ರಾಣವನ್ನ ವಾಪಸ್ ತಂದು ಕೊಡ್ಲಿಕ್ಕೆ ಆಗುತ್ತಾ ಇನ್ನಾದರೂ ಇದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು ಚಿಕ್ಕಬಳ್ಳಾಪುರ ಜಿಲ್ಲೆ ಮಾತ್ರ ಅಲ್ಲ ರಾಜ್ಯದಲ್ಲಿ ಬೇಕಾದಷ್ಟು ಕಡೆ ಈ ರೀತಿಯಾಗಿ ಅಕ್ರಮ ಜಿಲೆಟಿನ್ ಅನ್ನು ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಳಾಗ್ತಾ ಇದೆ ಅಕ್ರಮ ಗಣಿಗಾರಿಕೆ ಎಗ್ಗಿಲ್ಲದೆ ಬೇಕಾದಷ್ಟು ಕಡೆ ನಡೆಯತಾ ಇದೆ ಎಷ್ಟೋ ಕಡೆ ಪ್ರಭಾವಿ ರಾಜಕಾರಣಿಗಳ ಸಪೋರ್ಟ್ ಇಂದಾನೇ ನಡೆಯತಾ ಇದೆ ಅಧಿಕಾರಿಗಳಂತೂ ಕಣ್ಣಿದ್ರು ಕೂಡ ನಮಗೆ ಏನು ಆಗಬೇಕಪ್ಪ ನಮಗೆ ಎಷ್ಟೋ ಅಷ್ಟೋ ಇಷ್ಟ ಬರುತ್ತೆ ಏನಾದರೂ ಮಾಡ್ಕೊಂಡು ಹೋಗ್ಲಿ ಅಂತ ಬಿಟ್ಟಿರುವಂತ ಅಧಿಕಾರಿಗಳು ಕೂಡ ಇದ್ದಾರೆ ಇನ್ನಾದರೂ ಇದರ ಬಗ್ಗೆ ಎಚ್ಚೆತ್ತುಕೊಂಡು ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಳ್ಳಿ ಇಂತಹ ಅಕ್ರಮ ಗಣಿಗಾರಿಕೆಗಳಿಗೂ ಅಥವಾ ಅಕ್ರಮವಾಗಿ ಜಿಲೆಟಿನನ್ನು ಅಥವಾ ಯಾವುದೇ ಸ್ಫೋಟಕಗಳನ್ನು ಸ್ಟೋರ್ ಮಾಡುವಂಥ ವಿಚಾರವಾಗೋ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಸರ್ಕಾರ ಇವತ್ತಿನ ಘಟನೆ ತಡರಾತ್ರಿ ನಡೆದಂಥ ಘಟನೆ ರಾಜ್ಯದ ಜನತೆಯನ್ನು ಬೆಚ್ಚಿ ಬೀಳಿಸಿದೆ ಯಾಕಂತ ಹೇಳಿದ್ರೆ ಎಷ್ಟೋ ಕಡೆ ಉಳಿಮೆ ಮಾಡುವಂತ ಜಾಗಗಳಲ್ಲೂ ಕೂಡ ಗಣಿಗಾರಿಕೆ ನಡೆಯತಾ ಇದೆ ಕ್ರಷರ್ ಗಳಿದ್ದಾವೆ ಇದೆಲ್ಲವನ್ನೂ ಕೂಡ ಜಿಲೆಟಿನ್ ಯೂಸ್ ಮಾಡಬಾರದು ಅಂತ ಯಾರು ಹೇಳ್ತಾ ಇಲ್ಲ ಅಥವಾ ಅದನ್ನ ನೀವು ಸ್ಫೋಟಗೊಳಿಸೋದಕ್ಕೆ ಬೇಕಾಗುತ್ತೆ ಆದ್ರೆ ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಅಷ್ಟು ಮಾತ್ರ ಇಟ್ಕೊಳ್ಳಿ ಅದಕ್ಕೆ ಒಂದು ಲಿಮಿಟೇಷನ್ಸ್ ಇದೆ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಶಿವಮೊಗ್ಗದಲ್ಲಿ ಆದಂತ ಘಟನೆಯಿಂದನೇ ಎಚ್ಚೆತ್ತುಕೊಳ್ಳಬೇಕಾಗಿತ್ತು ಹಾಗಾದ್ರೆ ಗೊತ್ತಿಲ್ವಾ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳಿಗೆ ಗೊತ್ತಿಲ್ವಾ ಅಲ್ಲಿ ಏನು ನಡೀತಾ ಇದೆ ಎಷ್ಟು ಮಟ್ಟದಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಎಲ್ಲೆಲ್ಲಿ ಏನೇನ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದಾರೆ ಅಂತ ಅಲ್ಲಿನ ಅಧಿಕಾರಿಗಳಿಗೆ ಗೊತ್ತಿಲ್ವಾ ಹಾಗಿದ್ರೆ ಕಾಲ ಮೀರಿ ಹೋದ ಮೇಲೆ ಸ್ಫೋಟಗೊಂಡ ಮೇಲೆ ಅದರ ಬಗ್ಗೆ ಮಾಹಿತಿ ಪಡ್ಕೊಂಡು ಪರಿಹಾರವನ್ನ ಘೋಷಣೆ ಮಾಡಿ ಅಥವಾ ಇನ್ನೇನೋ ಮಾಡ್ತೀವಿ ಮುಂದೆ ಇನ್ಯಾವತ್ತೂ ಈ ರೀತಿ ಆಗದಿರೋ ಹಾಗೆ ನೋಡ್ಕೊಳ್ತೀವಿ ಅಂತ ಹೇಳಿದ್ರೆ ಏನ್ ಪ್ರಯೋಜನ ಬಂತು ಶಿವಮೊಗ್ಗದಲ್ಲಿ ಆಗದಾಗ್ಲೂ ಇದೇ ಮಾತು ಹೇಳಿದ್ರಿ ಓ ರಾಜ್ಯದಲ್ಲಿ ನಾವು ಎಲ್ಲೂ ನಡೆದಿರೋ ಥರ ನೋಡ್ಕೊಂಡು ಬಿಡ್ತೀವಿ ರಾಜ್ಯದಲ್ಲಿ ಎಲ್ಲೆಲ್ಲಿ ಈ ಥರ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ ಅದೆಲ್ಲದಕ್ಕೂ ಬ್ರೇಕ್ ಹಾಕ್ತೀವಿ ಹಂಗೆ ಹಿಂಗೆ ಅಂತ ಏನು ಮಾಡಿದ್ರಿ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಆಗಿದೆ ಭಾಳ ದೂರ ಏನಿಲ್ಲ ಅದು ಬೆಂಗಳೂರಿನಿಂದನೋ ಅಥವಾ ಇನ್ಯಾವುದೋ ಒಂದು ಪಕ್ಕದ ಜಿಲ್ಲೆಯಿಂದನೋ ನಗರದ ಹತ್ರ ಆಗ್ಬಿಟ್ಟಿದ್ರೆ ಅಥವಾ ಯಾವುದಾದ್ರು ಶಿವಮೊಗ್ಗದಲ್ಲಿ ನಡೆದಂತಹ ಘಟನೆಯಲ್ಲಿ ಹಿಂದಿನ ದಿವಸ ಆತ ಅದು ಆ ಜಾಗಕ್ಕೆ ಹುಣಸೋಡಿಗೆ ತಗೊಂಡು ಹೋಗೋಕ್ಕೂ ಮುನ್ನ ಯಾವುದೊಂದು ಹಾಸ್ಪಿಟಲ್ ಹತ್ರ ನಿಂತಿತ್ತು ಆ ಗಾಡಿ